Hi friends, Namaskara. Class start ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ ಅಮ್ಮ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಈಗ ಈ ಕ್ಲಾಸ್ ನಲ್ಲಿ ನಾವು ನಾಲ್ಕು ಅಕ್ಷರಗಳ ಪದಗಳು ಸ್ಪೆಲ್ಲಿಂಗ್ಸ್ ನೋಡ್ತಾ ಇದೀವಿ. ಇಲ್ಲಿ ಡಿಕ್ಟೇಷನ್ ಟೈಪ್ ಅನ್ಕೊಳ್ಳಿ, ಓಕೆನಾ? ಸ್ವಲ್ಪ ಅಂದ್ರೆ ನಾವು ಒಂದೊಂದು ವರ್ಡ್ ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ಸ್ ಬರುತ್ತೆ, ಯಾವ ತರ ಓದ್ಬೇಕು ಅನ್ನೋದನ್ನ ಇಲ್ಲಿ ನಾವು ಸ್ವಲ್ಪ ಟೆಸ್ಟ್, ನಮಗೆ ನಾವೇ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಬರ್ತಾ ಇರುತ್ತಲ್ಲ, ಅದನ್ನ ನಾವು ಡಿಕ್ಟೇಷನ್ ಟೈಪ್ ನಲ್ಲಿ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ಸ್ ಗಳು ನೋಡ್ತಾ ಇದ್ರೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ಕರೆಕ್ಟ್ ಆಗಿ ಬರಿತಾ ಇದ್ದೀವಿ, ಯಾವ ಅಕ್ಷರ ಸೇರಿಸಿದ್ರೆ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಸ್ವಲ್ಪ ನಮಗೆ ನಾವೇ ಪ್ರಾಕ್ಟೀಸ್ ಅಂತ ಹೇಳಿ ನಾವು ಇಲ್ಲಿ ನೋಡೋಣ. ಈಗ ಲೈನ್ ಆಗಿ ಬರೆಯೋಣ, ನಮ್ಗೆ ಕೂಡ ಎಲ್ಲ ಸ್ಪೆಲ್ಲಿಂಗ್ಸ್ ಅಲ್ಲೇ ಕಂಡು ಬರ್ತಾವ, ಕಾಣಿಸೋದಲ್ಲ. DALE ಡೇಲ್, ಡೇಟ್. ಹೇಳಿಮ್ಮ. DATE ಡೇಟ್. ನೆಕ್ಸ್ಟ್ ಡಾರ್ಕ್. DARK ವೆರಿ ಗುಡ್. DARK ಡಾರ್ಕ್. ನೆಕ್ಸ್ಟ್ ಡಾರ್ನ್. ಡಾರ್ನ್ ಇಲ್ಲಿ ಸೇಮ್ ಉಚ್ಚಾರಣೆ ನೋಡಿ ಒಂದ್ಸಲ. DARN ವೆರಿ ಗುಡ್. ಅಷ್ಟೇ ಏನಿಲ್ಲ, DARN ಡಾರ್ಕ್ ಡಾರ್ನ್. ಓಕೆನಾ? ಏನಿಲ್ಲ, ನಾವ್ ಅದು ಸ್ವಲ್ಪ ಗಮನಿಸ್ಕೊಳ್ಬೇಕು ಅಷ್ಟೇ, ಏನಿಲ್ಲ. DARN ಡಾರ್ನ್. ಮತ್ತೊಂದು ಡ್ಯಾಶ್. ಡ್ಯಾಶ್ ಡ್ಯಾಶ್ DASH SH ವೆರಿ ಗುಡ್. ಅಷ್ಟೇ ಸ್ವಲ್ಪ ಈ ತರ ವರ್ಡ್ಸ್ ನಾವು ಈ ಹಲವಾರು ವರ್ಡ್ಸ್ ಈ ತರ ಬರಿತಾ 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 ಪ್ರಾಕ್ಟೀಸ್ ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನೋದೇ ಇರೋಲ್ಲ. ಓಕೆನಾ? DASH ಡ್ಯಾಶ್. ನೆಕ್ಸ್ಟ್ ಡ್ಯಾಟಾ. ಡ್ಯಾಟಾ ಕರೆಕ್ಟ್ ಆಗಿ ಉಚ್ಚರಿಸ್ತಾ ಇದ್ದೀನಿ, ಅದನ್ನ ಅನುಸರಿಸಿ ನೀವು ಹೇಳಿ. ಓಕೆನಾ? DATA ವೆರಿ ಗುಡ್. DATA DATA ಡಾಟಾ. ಡೆಡ್. ಡೆಡ್ ಡೆಡ್ ಅಂದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತಲ್ಲ, ಸಾಧ್ಯವಾದಷ್ಟವರೆಗೆ ಹೇಳಿ. ಓಕೆನಾ? ನೋ ಪ್ರಾಬ್ಲಮ್, ಮತ್ತೆ ಬಂದಿಲ್ಲ ಅಂತೇಳಿ ಕನ್ಫ್ಯೂಸ್ ಆಗ್ಬೇಡಿ. ಡೆಡ್ ಡೆಡ್ DA ಡೆಡ್. ಡಿ ಮೇಡಮ್. DAD ಮ್ಯಾಮ್. DAD ಯಾಕಂದ್ರೆ ನಾವು ಡೆಡ್ ಡೆಡ್ ಸ್ವಲ್ಪ ಉಚ್ಚರಿಸುವಾಗ ನಮಗೆ ಕಾಮನ್ ಆಗಿ ಲ್ಯಾಂಗ್ವೇಜ್ ಅನ್ನೋದು ಇಂಗ್ಲಿಷ್ ತರನೇ ಕಾಣ್ಬೇಕು ಅನ್ನೋದು ಮಾತ್ರ ಆಶೆ ಪಡಬೇಡಿ. ಓಕೆನಾ? ಫಸ್ಟ್ ಕಲಿಯುವಾಗ ನಾವ್ ಇದೇ ತರ ಈಗ ನೋಡಿ ಬಿಡಿಸಿ ಬಿಡಿಸಿ ಹೇಳಿದಾಗ ನಾವು ಹೇಳುವ ಉಚ್ಚಾರಣೆನೆ ಬರುತ್ತೆ, ನಮ್ಮ ಹತ್ರ ಇರುತ್ತೆ ಅದು ಸ್ಪೆಲ್ಲಿಂಗ್. ಓಕೆನಾ? ಡೆಡ್ ಡೆಡ್ ಅಂತ ಹೇಳಿದ್ರೆ ನಮಗೆ ಅಬ್ಬೋ ಅದ್ರ ಸ್ಪೆಲ್ಲಿಂಗ್ ಬರೋಲ್ಲ ಅನಿಸುತ್ತೆ. ಅದೇ ಡೇ ಎಡ್ ಬಿಡಿಸಿ ಹೇಳಿ ಒಂದ್ಸಲ. ಡೇ ಅಂದ್ರೆ ಗೊತ್ತಲ್ಲ, ಎಡ್ ಎಡ್ AD. ಓಕೆನಾ? ಬಿಡಿಸಿದಾಗ ನಮಗೆ ಕರೆಕ್ಟ್ ಸ್ಪೆಲ್ಲಿಂಗ್ ಬರುತ್ತೆ ಕಂಪಲ್ಸರಿ. ಅದು ನಾವು ಕಲಿಸಿ ಜೋಡಿಸಿ ಓದುವಾಗ ಏನಾಗುತ್ತಂದ್ರೆ ಅದರ ಸ್ಪೆಲ್ಲಿಂಗ್ಸ್ ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಷ್ಟೇನಿಲ್ಲ, ಕಲಿಯೋಣ ಎಷ್ಟು ದೂರನಾದ್ರೂ ಸಾಧ್ಯವಾದಷ್ಟವರೆಗೆ ನೋಡೋಣ. DEAD ಡೆಡ್. ನೆಕ್ಸ್ಟ್ ನೋಡೋಣ ಡೆಫ್. ಡೆಫ್ ಡೆಡ್
deaf and itara on very good. Yeah. D AF. Very good. Aste ille ide. ನಮಗೆ ಇಲ್ಲಿ ಇದು ಉಚ್ಚಾರಣೆ ಸರಿಯಾಗಿ ಬರ್ತಾ ಇಲ್ಲ, ಇಂಗ್ಲಿಷ್ ನಲ್ಲಿ ಪ್ರೊನೌನ್ಸಿಂಗ್ ಮಾಡ್ಬೇಕು ನಾನು ಅಂತಂದ್ರೆ ಇದು ಸ್ವಲ್ಪ ನಾವು ನಿಧಾನವಾಗಿ ಕಲಿರೆ. ಕಲ್ತ ಮೇಲೆ ಆದ್ಮೇಲೆ ಅದರ ಉಚ್ಚಾರಣೆ ಒರಿಜಿನಲ್ ಆಗಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಅದು ಆಶ್ ಆಗಿ ನಾವು ಮಾತಾಡೋದನ್ನ ಮತ್ತೆ ಕಲಿಯೋಣ. DEAF ಡೆಫ್. ಡೀಲ್ DELAL. ವೆರಿ ಗುಡ್. ಇದನ್ನ ನೀವು ಕರೆಕ್ಟ್ ಆಗಿ ಪೀಸ್ ಅಂತೇಳಿ ನೋಡಿದೀವಲ್ವಾ ಅಲ್ಲಿ ಬಟಾಣಿಗಳ ಅಂತೇಳಿ, ಆ ರೀತಿಯಾಗಿ ಸೌಂಡ್ ಬರುತ್ತೆ ಇಲ್ಲಿ. ಡಿ ಹೇಳಿಮ್ಮ ಇನ್ನೊಂದ್ಸಲ. ಡಿ ಸ ಮೇಡಮ್. ಅಲ್ಲ ಡಿ ಇಲ್ಲ. DEAL. ಇಲ್ಲಿ DEAL ಸ್ಪೆಲ್ಲಿಂಗ್ ಡೀಲ್ ಇ ಅಂತೇಳಿ ಈ ತರ ಬಂದು ಹೋಗುತ್ತಲ್ವಾ. ಡೀಲ್ ಡೀಲ್ DEAL. ನೆಕ್ಸ್ಟ್ ಡಿಯರ್. ಡಿಯರ್ DEAR. ವೆರಿ ಗುಡ್. DEAR ಸೇಮ್ ಇದೆಯಲ್ವಾ. ಡಿ ಎಲ್ ಬಂದಿದೆ ಅಲ್ಲಿ ನಮಗೆ ಎಲ್ ಸೌಂಡ್ ಬರ್ತಾ ಇದೆ. DEAR ಆರ್ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಈ ಎ ಅನ್ನೋದು ಆ ಅನ್ನುವ ಸೌಂಡ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಡೀಲ್ ಡಿಯರ್ ಇಲ್ಲಿ ಆ ಆಗ್ಬಿಡ್ತು, ಇಲ್ಲಿ ಎ ಆಗ್ಬಿಡ್ತಲ್ಲ. ಡೀಲ್ ಅಂದ್ರೆ DEAL, DEAR ಅಂದ್ರೆ ಡಿಯರ್. ನೆಕ್ಸ್ಟ್ ಡೆಕ್. DEAK ನೋಡ್ರಿ ಡೆಕ್ಕ ಮೇಡಮ್. ಡೆಕ್ 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 DEAK ಆಗಲ್ಲ ಡೇ. ಸಿಕೆ ಸಿಕೆ ವೆರಿ ಗುಡ್. ಅಷ್ಟೇ ಏನಿಲ್ಲ, ನಾವು ಸಿಕೆ ಎಂಡಿಂಗ್ ವರ್ಡ್ ನೋಡಿದೀವಲ್ವಾ ಏನ್ ಸೌಂಡ್ ಬರುತ್ತೆ ಅನ್ನೋದು. ಕ ಅನ್ನುವ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡಿದೀವಲ್ವಾ, ಅದನ್ನ ಮರಿಬಾರ್ದು. ಮತ್ತೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಅದೇ ಸೌಂಡ್ಸ್. ಇಲ್ಲಿ ನಾವು ಯಾವಾಗಾದ್ರೂ ಸರಿ ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಫಸ್ಟ್ ಮತ್ತೆ ಹೇಳ್ತಿದೀನಿ ಅಂತ ಬೋರ್ ಫೀಲ್ ಆಗ್ಬೇಡ್ರಿ. ಎ ಟು ಜೆಡ್ ಓಕೆನಾ. ಫಸ್ಟ್ ಸ್ಟೆಪ್ ಇದು. ಕನ್ನಡದಿಂದ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಫರ್ ಆಗುವಾಗ ನಾವು ಫಸ್ಟ್ ಹೆಸರುಗಳ ಪದ್ಧತಿ ಕಲ್ತಿದೀವಲ್ವಾ. ಆದ್ಮೇಲೆ ಎ ಟು ಜೆಡ್ ಅಕ್ಷರಗಳಿಗೆ ಎ ಟು ಜೆಡ್ ಅಕ್ಷರಗಳನ್ನು ಸೇರಿಸಿ ಯಾವ ರೀತಿಯಾದ ಸೌಂಡ್ಸ್ ಬರುತ್ತೆ ಅಲ್ಲಿ, ಒಂದೊಂದು ಅಕ್ಷರಕ್ಕೆ ಯಾವ ಯಾವ ತರ ಸೌಂಡ್ಸ್ ಇರುತ್ತೆ ಅಲ್ಲಿ ಅನ್ನೋದು ತಿಳ್ಕೊಳ್ತೀವಿ. ನಿಧಾನವಾಗಿ ಒಂದಕ್ಷರ, ಎರಡಕ್ಷರ, ಮೂರಕ್ಷರ, ನಾಲ್ಕು ಅಕ್ಷರದಲ್ಲಿ ಇದೀವಿ ಈಗ ಓಕೆನಾ. ಇದರ ಒಂದೊಂದು ಸೌಂಡ್ ಒಂದೊಂದು ಸೌಂಡ್ ಅಷ್ಟೇ ಏನಿಲ್ಲ. ಸಿ ಅನ್ನುವ ಅಕ್ಷರಕ್ಕೆ ಎ ಟು ಜೆಡ್ ಅಕ್ಷರಗಳು ಸೇರಿಸೋದು ಓಕೆನಾ. ಎ ಟು ಜೆಡ್ ಅಕ್ಷರಗಳಲ್ಲಿ ಕೆ ಇರುತ್ತಲ್ಲ, ಸಿ ಕೆ ಕ ಅನ್ನುವ ಸೌಂಡ್ ಬರುತ್ತೆ ಅನ್ನೋದನ್ನ ನಾವು ಅಲ್ಲಿ ಕಲ್ತಿರ್ತೀವಿ. ಆ ಸೌಂಡ್ ಇಲ್ಲಿ ಸೇರಿಸಿದಿರ ಅಷ್ಟೇ ಏನಿಲ್ಲ. ಡಿ ಸಿ ಕೆ ಡೆಕ್. ನೆಕ್ಸ್ಟ್ ಡೀಡ್. ಡೀಡ್ ಡೀಡ್ ಒಂದ್ಸಲ ಉಚ್ಚಾರಣೆ ನೋಡಿ ಅಮ್ಮ ಒಂದ್ಸಲ. ಡೀಡ್ ಡೀಡ್ ಡಿ ಇ ವೆರಿ ಗುಡ್. ಡಿ ಡೀಡ್ ಡೀಡ್ ಡೆಫೈ ಡೆಫೈ ಡೆಫೆ ಸೇಮ್ ಡಿ ಎಫ್ ಐ. ವೆರಿ ಎಫ್ ಐ ಇಲ್ಲಿ ನಾಲೆಜ್ ಬರ್ಬೇಕು. ಇಲ್ಲಿ ಎಫ್ ಐ ಇಟ್ರೆ ಆಗಿತ್ತಲ್ಲ ಸರಿ ಹೋಗುತ್ತಲ್ಲ ಫಿ ಅಂತಂದೇಳಿ ಇ ಅನ್ನೋ ಸೌಂಡ್ ಬರುತ್ತೆ ಅನ್ನೋದನ್ನ ನಾವು ಕನ್ಫ್ಯೂಸ್ ಆಗ್ಬಾರ್ದು. ಯಾಕಂದ್ರೆ ಎಂಡಿಂಗ್ ವರ್ಡ್ ಅಲ್ಲ ಇದು. ಎಂಡಿಂಗ್ ನಲ್ಲಿ ನಾವು ಕಲ್ತಿದ್ವಿ ಐ ಅನ್ನುವ ವೈ ಅನ್ನೋ ಅಕ್ಷರಕ್ಕೆ ಎಷ್ಟು ರೀತಿಯಾದ ಸೌಂಡ್ಸ್ ಬರುತ್ತೆ, ಯಾವ ಯಾವ ಸಮಯದಲ್ಲಿ ವೈ ಅಕ್ಷರ ಯೂಸ್ ಮಾಡಿದಾಗ ಯಾವ ಸೌಂಡ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನೋಡಿದೀವಲ್ಲ ಲಾಸ್ಟ್ ಕ್ಲಾಸ್ ನಲ್ಲಿ. ಎಂಡಿಂಗ್ ನಲ್ಲಿ ಬಂದಿದೆ, ಆದ ಕಾರಣ ನಾವು ಐ ಯೂಸ್ ಮಾಡಬಾರ್ದು. ಓಕೆ ಮ್ಯಾಮ್. ಐ ಯೂಸ್ ಮಾಡಿದ್ರೆ ಮತ್ತೆ ಯಾವ ಸೌಂಡ್ ಬರುತ್ತೆ ಅಂತಂದ್ರೆ ಮತ್ತೆ ಆ ಕ್ಲಾಸ್ ನೋಡ್ಬೇಕಲ್ಲ ನಾವಲ್ಲಿ.
ಈಗ ನಾವು ವರ್ಡ್ಸ್ ಗಳಲ್ಲಿ ಬಂದಿದೀವಿ, ಅಕ್ಷರ ಅಕ್ಷರ ಮತ್ತೆ ಎಲ್ಲಿ ಜೋಡಿಸ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಾರ್ದು. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅದನ್ನ ಕಲಿಯೋಕೆ ಅಲ್ವಾ ನಾವಿಲ್ಲಿರೋದು. ಓಕೆ, ನೆಕ್ಸ್ಟ್ ನೋಡೋಣ. ಡಯಟ್, ಡಯಟ್, ಡಯಟ್ ನಾನು ಬಿಡಿಬಿಡಿಯಾಗಿ ಉಚ್ಚರಿಸ್ತೀನಿ, ಅದರ ಒರಿಜಿನಲ್ ಅಲ್ಲಲ್ಲ. ಅಲ್ಲಿ ನಮಗೆ ನಾವು ಪ್ರತಿಯೊಂದು ಅಕ್ಷರಕ್ಕೆ ಸ್ಪೆಲ್ಲಿಂಗ್ಸ್ ಅಕ್ಷರಗಳು ಕಲ್ತಿದೀವಲ್ವಾ, ಹಾ ಅದೇ ರೀತಿಯಾಗಿ ಡೈ ಯಾಟ್. ಡಿ ಕಾಮನ್ ಅಲ್ವಾ? ಹಾ. ಐ ಡೈ ಹೇಳ್ತಾ ಇದೀನಲ್ಲ, ಅಷ್ಟೇನಿಲ್ಲ. ಡೈ ಯಾಟ್ ಯಾಟ್ ಎ ಟಿ ಯಾ ಅಂತ ಏನಂತ ಹೇಳಿದೀನಿ ನಾನು, ಎ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಎ ಪ್ಯೂರ್ ಆಗಿ ಎ. ಓಕೆನಾ? ಡಯಟ್ ಎ ಟಿ. ಒಂದ್ಸಲ ಮತ್ತೆ ಈ ಸ್ಪೆಲ್ಲಿಂಗ್ಸ್ ನೀವು ಕಂಡು ಬಂದಾಗ ಓದೋದು ಬರೆಯೋದು ಕನ್ಫ್ಯೂಸ್ ಆಗಲ್ಲ. ಓಕೆನಾ? ಡಯಟ್ ಡಿ ಐ ಇ ಟಿ ಡಯಟ್. ಡೈಸ್ ಡಿ ಐ ಎಸ್ ಸಿ ಡೈಸ್ ಡಿ ಐ ಸಿ. ವೆರಿ ಗುಡ್. ಒಂದ್ಸಲ ಅಷ್ಟೇ ಅಲ್ವಾ ತಪ್ಪು ಮಾಡೋದು, ಮತ್ತೆ ತಪ್ಪು ಮಾಡ್ತೀವ. ಐ ಸಿ ಇ ಡೈಸ್. ಡೈನ್ ಡಿ ಐ ಎನ್ ಇ. ವೆರಿ ಗುಡ್. ಡಿ ಐ ಎನ್ ಇ. ನೆಕ್ಸ್ಟ್ ಡಾಕ್ 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 ಡಿ ಓ ಸಿ ಕೆ. ವೆರಿ ಗುಡ್. ಡಿ ಓ ಸಿ ಕೆ. ಡೋರ್ ಡಿ ಡೋರ್ ಡಿ ಓ ಓ ಆರ್. ವೆರಿ ಗುಡ್. ಡಿ ಡಬಲ್ ಓ ಆರ್ ಡೋರ್. ಡಕ್ 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 ಅಂದ್ರೆ ನಮ್ಮ ಬಾತು ಕಲ್ತಿದೀವಲ್ವಾ. ಡಕ್ ಡಕ್ ಡಿ ಓಕೆ. ಹಾ ಡಕ್ ಡಕ್ ಡಿ ಯು ಸಿ ಕೆ ಮರ್ತ್ಬಿಟ್ರ. ಡಿ ಯು ಸಿ ಕೆ ಡಕ್. ಆಂದ್ರೆ ಬೇಗ ಏನೇ ನೆನಪು ಬರುತ್ತೆ ಮೇಡಮ್. ಓಕೆ, ನೋ ಪ್ರಾಬ್ಲಮ್, ಕಲಿಯೋಣ. ಇಂಗ್ಲಿಷ್ ಅಂದ್ರೆ ಅಷ್ಟು ಕನ್ಫ್ಯೂಸ್ ಇರುತ್ತೆ, ಹೆಂಗೋ ಒಂದು ಮಾಡ್ಬೇಕು ಕಲಿಬೇಕು. ಓಕೆನಾ? ಹೆಂಗೋ ಒಂದು ಕೆಳಗೆ ಮೇಲೆ ಆಗುತ್ತೆ ಕಂಪಲ್ಸರಿ. ಡಾಲ್ 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 ಡಿ ಓ ಡಬಲ್ ಎಲ್ ಡಾಲ್ ಡಾಲ್. ಎಸ್ ಮ್ಯಾಮ್. ಡೋಮ್ ಡೋಮ್ ಮೇಡಮ್. ಡೋಮ್ ಡಿ ಓ ಎಂ ಡಿ ಓ ಎಂ ಡೋಮ್ ಡೋಮ್. ಡೂಮ್ ಡಿ ಓ ಓ ಎಂ ಡಿ ಓ ಓ ಎಂ ಡಿ ಡಬಲ್ ಓ ಡಬಲ್ ಓ ಎಂ ಎಂ ಡೂಮ್. ಡೌ 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 ಡಿ ಓ ಡಬ್ಲ್ಯೂ ಡೌ ಸಪ್. ಹಾ ಮ್ಯಾಮ್. ಹಾ ಹೇಳಿ ಈಗ. ಡಿ ಓ ಡಬ್ಲ್ಯೂ ಡಿ ಓ ವಿಇ. ಹಾ ಮ್ಯಾಮ್ ಆಗ್ಲಿ ಆಗ್ಲಿ ಡಿ ಓ ವಿ ಕರೆ. ಓಕೆ. ಡೌನ್ ಡಿ ಓ ಡಬ್ಲ್ಯೂ ಎನ್. ವೆರಿ ಗುಡ್. ಡಿ ಓ ಡಬ್ಲ್ಯೂ ಎನ್ ಎನ್. ನೆಕ್ಸ್ಟ್ ಡಂಗ್ ಡಂಗ್ ಡಿ ಓ ಎನ್ ಡಂಗ್ ಡಿ ಓ ಡಿ. ಹೇಳಿ ಡಿ ಓ ಡಂಗ್ ಅಂತ ಹೇಳಿದೀನಿ. ಡಿ ಯು ಎನ್ ಜಿ ಡಂಗ್ ನೋಡಿ ಮೇಡಮ್ ಎಲ್ಲ ಕರೆಕ್ಟ್. ಅದಕ್ಕಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಪ್ರತಿದಿನ
ಒಂದೊಂದು ಅಕ್ಷರ ಒಂದೊಂದು ಅಕ್ಷರ ಬೆಳೆಸ್ಕೊಂತ ನಾವು ಡಿಕ್ಟೇಷನ್ ಟೈಪ್ನಲ್ಲಿ ಕ್ಲಾಸ್ ನೋಡ್ತಾ ಇದೀವಲ್ವಾ. ಒಂದಲ್ಲ ಒಂದಿವಸ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನೋದು ಕಂಪಲ್ಸರಿ ಕಡಿಮೆ ಆಗುತ್ತೆ. ಒಂದೇ ಕ್ಲಾಸ್ನಲ್ಲಿ ನೀವು ಒಂದ್ಸಲ ಗಮನಿಸ್ಕೊಳ್ಳಿ, ಲಾಸ್ಟ್ ಕ್ಲಾಸ್ನಲ್ಲಿ ಎಷ್ಟು ವರ್ಡ್ಸ್ ತಪ್ಪು ಬಂದ್ವಲ್ಲ. ಈಗ ಅರ್ಧಕ್ಕೆ ಮರ್ದ ಎಲ್ಲ ನೀವೇ ಕರೆಕ್ಟ್ ಹೇಳ್ತಾ ಇದ್ದೀರಿ. ಅಲ್ಲಲ್ಲಿ ಕನ್ಫ್ಯೂಸ್ ಇರುತ್ತೆ, ಕಂಪಲ್ಸರಿ ಇರುತ್ತೆ, ಯಾರಿಗೂ ಬರಲ್ಲಲ್ಲ. ನಾವೇನ್ ದೊಡ್ಡ ಮೇಧಾವಿಗಳಲ್ಲಲ್ಲ. ತಿಳಿದಷ್ಟು ಕಲ್ತ್ಕೊಳ್ಳೋಣ ಅಷ್ಟೇ, ಏನಿಲ್ಲ. ತಪ್ಪು ಬಂದಿದೆ ಅಂತ ಫೀಲ್ ಆಗ್ಬಾರ್ದು, ಅದು ನಾಳೆ ಕರೆಕ್ಟ್ ಆಗುತ್ತೆ ಅನ್ನುವ ಒಂದು ಕಾನ್ಫಿಡೆಂಟ್ ಇರ್ಬೇಕು ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ಡೆಡ್, ಇಷ್ಟಕ್ಕೆ ಮುಂಚೆ ಕೂಡ ನೋಡಿದ್ವಿ ಅದು ವರ್ಡ್ ಡೆಡ್. ಈ ತರ ಸ್ವಲ್ಪ ಉಚ್ಚಾರಣೆ ನಾವು ಪ್ಯೂರ್ ಆಗಿ ಓದ್ಬೇಕು ಅನ್ನೋದು ಫಸ್ಟ್ ಇಟ್ಕೋಬಾರ್ದಮ್ಮ, ಓಕೆನಾ. ಅದ್ರ ಒರಿಜಿನಲ್ ಉಚ್ಚಾರಣೆ ಅನ್ನೋದು ಫಸ್ಟ್ ನಾವು ಕನ್ನಡ ಟು ಇಂಗ್ಲಿಷ್ ಕಲ್ತಿವಲ್ಲ ಹೆಸರು ಬರೋದಿ ಪದ್ಧತಿ, ಡಿಇ ಎ ಡಿ ಅಲ್ವಾ ಇದು. ನಾವು ಓದೋದು ಒಂದು ಜಸ್ಟ್ ಒಂದು ಟಿಪ್ ತರ ಕಲ್ ನೋಡೋಣ ಇಲ್ಲಿ. ಡಿಇ ಎ ಡಿ ನಾವು ಫಸ್ಟ್ ಏನ್ ಕಲ್ತಿದೀವಿ, ಡಿಇ ಡೇ ಆಗುತ್ತಲ್ಲ, ಎ ಡಿ ಏನಾಗುತ್ತೆ ಬಿಡಿಸ್ಬೇಕು ಫಸ್ಟ್. ನಮಗೆ ಒರಿಜಿನಲ್ ಉಚ್ಚಾರಣೆ ಹೊರಗಡೆ ಬರ್ಬೇಕು ಅಂದ್ರೆ ಅದನ್ನ ಕಟ್ ಮಾಡ್ಬೇಕು. ಓಕೆನಾ, ಒಂದ್ ನಾಲ್ಕು ಸರ ಇದು ಕಲ್ ಜೋಡಿಸಿ 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 ಹೋದ್ರಿ ಅದ್ರ ಒರಿಜಿನಲ್ ಉಚ್ಚಾರಣೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಈಗ ಪ್ರತಿಯೊಂದು ಅಕ್ಷರಕ್ಕೆ ನಮಗೆ ಸೌಂಡ್ಸ್ ಗೊತ್ತಮ್ಮ. ಡಿ ಅಂದ್ರೆ ಡ್ ಅನ್ನುವ ಸೌಂಡ್ ಬರುತ್ತೆ, ಇ ಅಂದ್ರೆ ಎಷ್ಟು ವಿಧವಾದ ಸೌಂಡ್ ಬರುತ್ತೆ, ಇ ಎ ಆ ಅನ್ನುವ ಸೌಂಡ್ ಬರುತ್ತೆ ಅನ್ನೋದು ಕಲ್ತಿದ್ವಿ. ಎ ಅಂದ್ರೆ ಕಲ್ತಿದ್ವಿ, ಡಿ ಅಂದ್ರೆ ಕಲ್ತಿದ್ವಿ. ಅವೇ ಸೌಂಡ್ಸ್ ಇಲ್ಲಿ ಜೋಡಿಸ್ತಾ ಇದೀವಿ ಅಷ್ಟೇ, ಏನ್ ಮಾಡ್ತಾ ಇಲ್ಲ. ಓಕೆನಾ, ಇದು ನಾವು ಬೋರ್ ಅಂತ ಫೀಲ್ ಆಗ್ಬಾರ್ದು, ಯಾಕಂದ್ರೆ ಸ್ಪೆಲ್ಲಿಂಗ್ಸ್ ಕ್ಲಾಸ್ ಅಲ್ವಾ. ಏನಿಲ್ಲ, ಸಿಂಪಲ್ ಆಗಿ ನಾವು ಪ್ರತಿಯೊಂದು ಅಕ್ಷರಗಳಿಗೆ ಸೌಂಡ್ಸ್ ತಿಳ್ಕೊಂಡಿದೀವಿ, ಅದೇ ಸೌಂಡ್ಸ್ ಫಸ್ಟ್ ಇಲ್ಲಿ ಜೋಡಿಸಿ ನೋಡ್ಬೇಕು. ಡ ಈ ಸೌಂಡ್ಸ್ ಒಂದು ಆ ಬರುತ್ತೆ, ಎಷ್ಟು ವಿಧವಾದ ಸೌಂಡ್ಸ್ ಇದೆ ಇದಕ್ಕ ಈ ಅನ್ನುವ ಅಕ್ಷರಕ್ಕೆ ಅಷ್ಟು ವಿಧವಾಗಿ ನಾವು ಒಂದ್ಸಲ ಜೋಡಿಸಿ ಉಚ್ಚರಿಸಿ. ಕಲಿಬೇಕಂದ್ರೆ ಕಷ್ಟ ಪಡ್ಬೇಕಲ್ವಾ, ಅಷ್ಟೇ ಏನಿಲ್ಲ, ಅದರಲ್ಲೇ ಇದೆ ಎಲ್ಲ. ಡೆಡ್ ಡೇ ಎಡ್ ಡೇ ಎಡ್ ಡೇ ಎಡ್ ಈ ತರ ಹೇಳ್ತಾ ಇದ್ರೆ ಅದ್ರ ಒರಿಜಿನಲ್ ಉಚ್ಚಾರಣೆ ಕಂಪಲ್ಸರಿ ಬಂದ್ಬಿಡುತ್ತೆ ನಮಗೆ, ಅಷ್ಟೇ ಏನಿಲ್ಲ. ಇದು ಕೂಡ ಅಷ್ಟೇ, ಇಲ್ಲಿ ನೋಡಿ ಡಿ ಓ ವಿಇ ಏನಾಗುತ್ತೆ, ಡೌ ಆಗುತ್ತೆ. ಓಕೆನಾ, ಡೋ 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 ಇಲ್ಲಿ ಡ ಆ ಅನ್ನೋದು ಪ್ಯೂರ್ ಆಗಿ ಉಚ್ಚರಿಸ್ತಾ ಇಲ್ಲ ಇಲ್ಲಿ, ಡೋ. ಅದ್ರಲ್ಲಿ ನಮಗೆ ಆ ಅನ್ನುವ ಸೌಂಡ್ ಕೇಳಿ ಬಂದ್ರು ಕೂಡ ಅದರಲ್ಲಿ ಹೊರಗಡೆ ನಮಗೆ ಓ ಅನ್ನುವ ಸೌಂಡ್ ಇರುತ್ತೆ ಇಲ್ಲಿ. ಓಕೆನಾ, ಡೌ ಡೌ ಉ ವಿಇ ಉ ಅನ್ನುವ ಸೌಂಡ್ ಬರುತ್ತೆ ಅಲ್ಲ. ಓಕೆನಾ, ಇದೇ ರೀತಿಯಾಗಿ ನಾವು ಸ್ವಲ್ಪ ಸ್ಪೆಲ್ಲಿಂಗ್ಸ್ ನೋಡ್ತಾ ನೋಡ್ತಾ ಕಲಿಯೋಣ. ಓಕೆನಾ, ಏನ್ ಡೌಟ್ ಇಲ್ವಲ್ಲ, ಇನ್ನಷ್ಟು ಮುಂದೆ ಮುಂದೆ ಐದು ಅಕ್ಷರಗಳು ಆರು ಅಕ್ಷರಗಳು ಏಳು ಅಕ್ಷರಗಳು ಜೋಡಿಸಿ ನಾವು ಒಂದೊಂದು ಅಕ್ಷರ ಸೇರಿಸ್ತಾ ಹೋದ್ರೆ ಒಂದಲ್ಲ ಒಂದಿನ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನೋದು ಕಡಿಮೆ ಆಗುತ್ತೆ ಕಂಪಲ್ಸರಿ. Thank you.